ನಾವು ಅಧಿಕಾರಕ್ಕೆ ಬಂದಿರೋದು ಯಾತ್ರೆಯ ಮುಖಾಂತರವೇ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಕಾಂಗ್ರೆಸ್ ಯಾತ್ರೆಗೆ ಪರ್ಯಾಯವಾಗಿ ಬಿಜೆಪಿ ಯಾತ್ರೆ ಮಾಡುತ್ತಿದೆ ಎಂದು ಸಿದ್ದರಾಮಯ್ಯ ಹೇಳಿಕೆಗೆ ಧಾರವಾಡದಲ್ಲಿಂದು ತಿರುಗೇಟು ನೀಡಿದ ನಳಿನ್ ಕುಮಾರ್ ಕಟೀಲ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸೈಕಲ್ ಯಾತ್ರೆ ಸೇರಿದಂತೆ ಹಲವು ಯಾತ್ರೆಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅವರಷ್ಟು ಯಾತ್ರೆಗಳನ್ನು ಯಾರಿಗೂ ಮಾಡಲು ಸಾಧ್ಯವಿಲ್ಲ ಕಾಂಗ್ರೆಸ್ ಪಕ್ಷ ಯಾತ್ರೆ ಎಂಬ ಪದವನ್ನ ಕಲ್ತಿದ್ದೇ ಬಿಜೆಪಿ ಇಂದ ಎಂದು ಟಾಂಗ್ ನೀಡಿದರು ಮಾಡ್ಕೊಂಡಿದ್ರೆ ಅವರು ಬೇಯ ಶುರು ಆಗಿದೆ ಅಂತ ಹೇಳ್ತಾರೆ ನೋಡ್ರಿ ಕಾಂಗ್ರೆಸ್ ನವರು ಯಾತ್ರೆ ಪಾದಯಾತ್ರೆಗಳು ಈಗ ಪ್ರಾರಂಭವಾಗಿದೆ ನಮ್ಮ ಪಾರ್ಟಿ ಸಂಘಟನೆ ಬೆಳೆದಿರುವುದೇ ನಾವು ಅಧಿಕಾರಕ್ಕೆ ಬಂದಿರುವುದೇ ಯಾತ್ರೆ ಮುಖಾಂತರ ಇನ್ನ ಸಿದ್ದರಾಮಣ್ಣ ಯಡಿಯೂರಪ್ಪರಿಗೆ ಹೇಳಿದ್ದಾರೆ ನೀವು 2 ಕಿಲೋಮೀಟರ್ ಇದು ಬಿಟ್ಟು ಇಳಿರಿ ನಡಿರಿ ಸಿದ್ದರಾಮಣ್ಣನಿಗೆ ಗೊತ್ತಿರಬೇಕು ಸಿದ್ದರಾಮಣ್ಣ ಯಾರ್ಯಾರೋ ಕಾಲು ಹಿಡಿದು ಭಿಕ್ಷೆ ಬೇಡಿ ಮುಖ್ಯಮಂತ್ರಿ ಆದವರು ದೇವೇಗೌಡರ ಕಾಲುಗೆಡ್ಡೆ ಬಿದ್ದು ನಮಸ್ಕಾರ ಮಾಡಿ ರಾಜಕಾರಣದಲ್ಲಿ ಬೆಳೆದವರು ಅವರು ಕಾಲಡಿಯಲ್ಲಿ ಕೂತು ಮತ್ತೆ ಕಾಲಲ್ಲಿ ತುಳಿದ್ರು ದೇವೇಗೌಡರಿಗೆ ಇಂದಿರಾ ಗಾಂಧಿಗೆ ಬೈತಿದ್ರು ಇಂದಿರಾ ಗಾಂಧಿ ಕೆಟ್ಟ ಶಬ್ದಗಳಿಂದ ನಿಂದೆ ಮಾಡ್ತಿದ್ರು ಕೊನೆಗೆ ಸೋನಿಯಾ ಗಾಂಧಿಯ ಕಾಲು ಹಿಡಿದು ಮುಖ್ಯಮಂತ್ರಿ ಆದರು ಆದರೆ ಯಡಿಯೂರಪ್ಪನವರು ಆಗಲ್ಲ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಮಾಡಿದಷ್ಟು ಪಾದಯಾತ್ರೆಗಳನ್ನು ಯಡಿಯೂರಪ್ಪರು ಮಾಡಿದಷ್ಟು ಹೋರಾಟಗಳನ್ನು ಯಡಿಯೂರಪ್ಪರು ಮಾಡಿರತಕ್ಕಂತ ಸೈಕಲ್ ಯಾತ್ರೆಗಳನ್ನು ಇವತ್ತು ಯಾರು ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಯಾವ ರಾಜ್ಯದ ನಾಯಕರಿಂದ ಸಾಧ್ಯ ಇಲ್ಲ ಹಾಗಾಗಿ ಯಡಿಯೂರಪ್ಪರಿಗೆ ಹೇಳುವಷ್ಟು ದೊಡ್ಡ ಜನ ಇವರಲ್ಲ ಹಾಗಾಗಿ ನಾವು ಯಾತ್ರೆಗಳನ್ನು ಅವರು ಕಲ್ತದ್ದೇ ನಮ್ಮಿಂದ ಕಾಂಗ್ರೆಸ್ ಯಾತ್ರೆ ಅನ್ನುವ ಶಬ್ದವನ್ನು ಕಲ್ತದ್ದೇ ಬಿಜೆಪಿಯಿಂದ ಜನಸಂಘಟನೆ ಈ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲತ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು 9 ಲೈವ್ ನ್ಯೂಸ್ ಧಾರವಾಡ